ಜಾತಿ ಗಣತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರು ಮಾಡಿದ್ರು? ನೀವು ಮಾಡಿದ್ರಾ? ಜಾತಿ ಗಣತಿಗೆ ಮಾಡಬೇಕು ಅಂತೇಳಿ 168 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಪ್ರಾರಂಭ ಮಾಡಿದವನೇ ನಾನು. ಈ ದೇಶದಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಆಗಬೇಕು ಅಂತೇಳಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯ. ನೀನ್ ಮಾಡಿದ್ಯಾ? ಏಯ್ ಕೂತ್ಗಳೇ, ಈಗ ಹೇಳ್ತೀರಿ ಎಲ್ಲ. ನೀನ್ ಅವತ್ತು ಹೇಳಿದ್ಯಾ ಮಾಡಬೇಕು ಅಂತ? ಸೊ ಅದರಿಂದ ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಸಂವಿಧಾನದಲ್ಲಿ ಏನಂತ ಹೇಳಿದ್ದಾರೆ? ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಅದಾಗಬೇಕಾದ್ರೆ ಅಂಕಿಅಂಶಗಳು ಬೇಕಲ್ಲ, ಯಾರ್ಯಾರು ಏನೇನಾಗಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. 75 ವರ್ಷಗಳಲ್ಲಿ ನೀನ್ ಎಲ್ಲಿದ್ಯಾ, ನಾನು ಎಲ್ಲಿದ್ದೀನಿ, ಇನ್ನೊಬ್ಬ ಎಲ್ಲಿದ್ದಾನೆ, ಶಿವಕುಮಾರ್ ಎಲ್ಲಿದ್ದಾನೆ, ಇನ್ನೊಬ್ಬ ಯಾರು ವಜೀರ್ ಅಹಮದ್ ಎಲ್ಲಿದ್ದಾರೆ, ತಂಗಡಿಗೆ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಏನಾಗಿದ್ದೀವಿ, ಹೆಂಗಿದ್ದೀವಿ ಗೊತ್ತಾಗಬೇಕಲ್ಲ. ಅದು ಅಂಕಿಅಂಶಗಳಿಂದ ಹೆಂಗ್ ಗೊತ್ತಾಗುತ್ತೆ? ಆ ಅಂಕಿಅಂಶಗಳು ಸಿಕ್ಲಿ ಅಂತಲೇ ಕೋರ್ಟ್ನಲ್ಲಿ ಅನೇಕ ಸಾರಿ ಹೇಳಿದ್ದು, ನಿಮ್ಗೆ ಏನ್ರಿ ಅಥೆಂಟಿಕೇಟೆಡ್ ಡಾಟಾ ಏನ್ರಿ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ರು. ವಾಟ್ ಇಸ್ ದಿ ಡಾಟಾ ಯು ಹ್ಯಾವ್? ವಾಟ್ ಇಸ್ ದಿ ಅಥೆಂಟಿಕೇಟೆಡ್ ಡಾಟಾ ಯು ಹ್ಯಾವ್? ಎಂಪೆರಿಕಲ್ ಡಾಟಾ ಯು ಹ್ಯಾವ್? ಅದು ಮಾಡೋಕ್ಕೋಸ್ಕರ ಮಾಡೋದು, ಗೊತ್ತಾಯ್ತಾ? ಸುಮ್ಮನೆ ಜಾತಿ ಗಣತಿ ಅಂತಂದ್ರೆ ಚಪ್ಪಾಳೆ ತಟ್ಟರು. ಯಾಕೆ ಮಾಡಿದ್ರು ಅಂತ ಗೊತ್ತಿರೋದಿಲ್ಲ. ಈ ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಆ ಪ್ರಿಯಾಂಬಲ್ಲು ಈ ಸಮಾಜದಲ್ಲಿ ಜಾರಿ ಆಗ್ಬೇಕಲ್ಲ, ಆ ವ್ಯವಸ್ಥೆ ಬರ್ಬೇಕಲ್ಲ, ಸಮಾಜ ನಿರ್ಮಾಣ ಆಗ್ಬೇಕಲ್ಲ. ಇದೇ ಕನಕದಾಸ ಹೇಳಿದ್ರು, ಕುಲವೆಂದು ಒಡೆದಾಡದ್ರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ. ಕುಲ ಅಂತ ಒಡೆದಾಡ್ಬೇಡ್ರಪ್ಪ, ಕುಲದ ನೆಲೆಯ ಬಲ್ಲಿರ. ಈ ಅಸಮಾನತೆ ಇರ್ತಕ್ಕಂಥ ಸಮಾಜ. ಕನಕದಾಸ ಇವರು ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತಾ? 49 ನವೆಂಬರ್ 25ನೇ ತಾರೀಕು, ಎಷ್ಟು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನೀವು ಓದಿದಿರ? ಎಷ್ಟು ಜನ ಓದಿದ್ರಿ? ಕೈ ಎತ್ತಿ ನೋಡ. ಒಬ್ರು ಇಲ್ಲ. ಆ ಭಾಷಣದಲ್ಲಿ ಏನ್ ಹೇಳಿದ ಅಂತಂದ್ರೆ, ಅಂಬೇಡ್ಕರ್ ಅವರು ಹೇಳಿದ್ದು 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿ ಆಗ್ತದೆ. ಅವತ್ತಿನಿಂದ ಈ ದೇಶದಲ್ಲಿ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ಇದೆ, ಜಾತಿ ವ್ಯವಸ್ಥೆ ಇದೆ, ಧರ್ಮಗಳಿದ್ದಾವೆ, ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ವೈರುಧ್ಯತೆ, ಅಸಮಾನತೆ ಇರ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ಸಮಾಜದಲ್ಲಿ ಸಮಾನತೆಯನ್ನು ನಾವು ತರದೇ ಹೋದರೆ ಯಾವ ರಾಜಕೀಯ ಪ್ರಜಾಪ್ರಭುತ್ವ ಅದರ ಸೌಧ ಇದೆ ಅದನ್ನು ಧ್ವಂಸ ಮಾಡಿಬಿಡ್ತಾರೆ. ಯಾರಾದರೂ ಈ ಅಸಮಾನತೆಯಿಂದ ನರಳತಕ್ಕಂಥ ಜನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.